ನಮಸ್ಕಾರ, ನಾನು ಸಾಹಿತ್ಯ. ಭಾನುವಾರ ನಡೆದ ಕಾರಹಬ್ಬದ ದಿನವೇ ಆದಿಹಳ್ಳಿ ಮತ್ತು ಹುಳ್ಳಿ ಗಂಗನಹಳ್ಳಿ ಗ್ರಾಮಗಳು ಶೋಕದಲ್ಲಿ ಮುಳುಗಿದ್ದು ಗ್ರಾಮಸ್ಥರು ಕಂಬನಿ ಮಿಡಿತಿದ್ದಾರೆ. ಇಬ್ಬರು ವ್ಯಕ್ತಿ ಜಲಸಮಾಧಿಯಾಗಿದ್ದರು. ಇಂದು ಯಡಿಯೂರಪ್ಪ ಸರ್ಕಾರ ಅವರಿಗೆ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಆದಿಹಳ್ಳಿ ಗ್ರಾಮದ ಕುಮಾರ್ ಕಾರಹಬ್ಬಕ್ಕೆಂದು ತಮ್ಮ ಅಕ್ಕನ ಊರಾದ ಹುಳ್ಳಿ ಗಂಗನಹಳ್ಳಿಗೆ ಬಂದಿದ್ದರು. ತನ್ನ ಪತ್ನಿಯ ಸಹೋದರ ಅಭಿಷೇಕ್ ಕಾಲುವೆಯಲ್ಲಿ ದನಗಳನ್ನು ತೊಳೆಯಲು ಹೋಗಿರುವುದನ್ನು ತಿಳಿದು ತಾನು ಸಹಾಯ ಮಾಡಲು ಹೋದಾಗ ಆಯ ತಪ್ಪಿ ನೀರಿನಲ್ಲಿ ಮುಳುಗುತ್ತಿದ್ದ ತನ್ನ ಬಾಮೈದನನ್ನು ರಕ್ಷಿಸಲು ಹೋದ ಕುಮಾರ್ ಮತ್ತು ಅಭಿಷೇಕ್ ಇಬ್ಬರೂ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಗ್ರಾಮಸ್ಥರು ಇಬ್ಬರು ಯುವಕರು ನೀರಿನಲ್ಲಿ ಮುಳುಗಿ ದಾರುಣವಾಗಿ ಸಾವನ್ನಪ್ಪಿರುವ ವಿಚಾರವನ್ನು ಪಟ್ಟಣದ ಅಗ್ನಿಶಾಮಕ ಠಾಣೆಗೆ ಸುದ್ದಿ ಮುಟ್ಟಿಸಿದ ಕೂಡಲೇ ಠಾಣಾಧಿಕಾರಿ ಶ್ರೀನಿವಾಸ್ ತಂಡದೊಂದಿಗೆ ಕಾರ್ಯಾಚರಣೆ ನಡೆಸಿ ಎರಡು ಮೃತದೇಹಗಳನ್ನು ನೀರಿನಿಂದ ಹೊರತೆಗೆದು ಮೃತರ ವಾರಸುದಾರರಿಗೆ ಒಪ್ಪಿಸಿದ್ದಾರೆ. ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಘಟನೆಯ ಬಗ್ಗೆ ಪ್ರಕರಣವೂ ದಾಖಲಾಗಿದೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಆದ ಡಾಕ್ಟರ್ ನಾರಾಯಣಗೌಡ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮೃತರ ಸಂಬಂಧಿಗಳು ಹಾಗೂ ವಾರಸುದಾರರಿಗೆ ಸಾಂತ್ವನ ಹೇಳಿದರು. ತಹಸೀಲ್ದಾರ್ ಎಂ ಶಿವಮೂರ್ತಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮೃತರ ಸಂಬಂಧಿಗಳಿಗೆ ಸಾಂತ್ವನ ಹೇಳಿ ತಾಲೂಕು ಆಡಳಿತದಿಂದ 30,000 ರೂಪಾಯಿ ಸಹಾಯ ಮಾಡುವುದಾಗಿ ತಿಳಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಸರ್ಕಾರ ಸಿಎಂ ಯಡಿಯೂರಪ್ಪ ತಲಾ 2 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ದುಃಖತಪ್ತರನ್ನು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆ ಶ್ರೀನಿವಾಸ್, ಕೆ ವಿನೋದ್, ಸಚಿವರ ಆಪ್ತ ಸಹಾಯಕರಾದ ದಯಾನಂದ್ ಕಿಕ್ಕೇರಿ ಕುಮಾರ್, ಪಟ್ಟಣದ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಬ್ಯಾಟರಾಯನಗೌಡ, ಕಿಕ್ಕೇರಿ ಠಾಣೆ ಎಸ್ಐ ನವೀನ್, ಸಿಬಿಐ ಕೆಎನ್ ಸುಧಾಕರ್ ಭೇಟಿ ನೀಡಿ ಸಾಂತ್ವನ ಹೇಳಿದರು.